ಹಲೋ, ಹೇಳು ರಘು. ಯಶು, ನಿನ್ನೆ ಇವತ್ತು ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಯಾಕೆ? ಯಾಕೆಂದ್ರೆ ಅಮ್ಮ ದೇವಕಿ ಮನೆಗೆ ಬಂದಿದ್ರು ಅಂತ ನೀನು ಹೇಳಿದಾಗಲೇ ನನಗೆ ಸಂಶಯ ಬಂತು. ಅದು ಅಲ್ಲದೆ ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮಗು ಅಲ್ಲಿದೆ ಅಂತ ಅಲ್ವಾ? ಅದಕ್ಕೆ ಒಂದೊಂದೇ ಲಿಂಕ್ನ ಯೋಚನೆ ಮಾಡ್ತಾ ಇದ್ದೀನಿ. ದೇವಕಿ ಜೊತೆ ಅಮ್ಮ ಚೆನ್ನಾಗಿರೋದು, ಅಮ್ಮ ಮಗು ನಾಮಕರಣಕ್ಕೆ ಬಂದಿರೋದು, ಮಗು ಕಳುವಾಗಿರೋದು, ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಇವೆಲ್ಲ ಒಂದೇ ಪ್ರಕರಣದ ಬೇರೆ ಬೇರೆ ಹಂತಗಳು ಅನ್ನಿಸ್ತಾ ಇದೆ. ಹಾಗಾಗಿ ಇವಕ್ಕೆಲ್ಲ ಸಂಬಂಧ ಇದೆ. ರಘು, ಇದೆಲ್ಲ ನನ್ನ ತಲೆ ಒಳಗೆ ಹೋಗ್ತಿಲ್ಲ. ಹಾಗಾದ್ರೆ ಈಗೇನು ಮಾತಾಡೋದು ಬೇಡ, ನಾಳೆನು ಹೋಗ್ತಾ ಇದ್ದೀನಿ. ನಾಳೆ ಸಾಯಂಕಾಲದೊಳಗೆ ನಿನಗೊಂದು ಗುಡ್ ನ್ಯೂಸ್ ಕೊಟ್ಟೆ ಕೊಡ್ತೀನಿ ಯಶು. ಗುಡ್ ನ್ಯೂಸಾ? ಹ್ಮ್, ನೀನು 10 ವರ್ಷದಿಂದ ಹಂಬಲಿಸಿದ ಗುಡ್ ನ್ಯೂಸ್. ಹೌದಾ? ಮಗುನ? ಈಗಲೇ ನಾನು ಹೇಳಲ್ಲ, ಸಿಕ್ಕ ಮೇಲೆ ಹೇಳ್ತೀನಿ. ಬಾಯ್. ಬಾಯ್ ರಘು. ಅತ್ತೆ ಮಗುನ್ ಕತ್ತಿದಾರ? ದೇವಕಿಗೂ ಈ ವಿಷಯ ಗೊತ್ತಿದ್ಯಾ? ಏನ್ರಿ ಯಶೋದ, ಮಗು ಸಿಕ್ತಾ? ಎಲ್ಲಿದೆಯಂತೆ? ನಿಮಗೆ ಗೊತ್ತಿರಬೇಕಲ್ಲ, ಕಿಟಕಿಲಿ ನಿಂತು ಇನ್ನೊಬ್ರು ಮಾತಾಡೋದನ್ನ ಕೇಳೋ ಕಳ್ಳ ಕಿವಿಗೆ ಇನ್ನೂ ಏನೇನು ಕಳ್ಳ ಕೆಲಸಗಳು ಗೊತ್ತೋ ಏನೋ.